ಆತ್ಮೀಯ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಈ ದಿನ ನಮ್ಮ ಬೆಂಗಳೂರು ನಗರ ಜಿಲ್ಲೆ ವತಿಯಿಂದ ಹಮ್ಮಿಕೊಂಡಿರುವಂತ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತ ಸಮಸ್ತ ಕಾರ್ಯಕರ್ತ ಬಂಧುಗಳೇ, ಈ ಒಂದು ಪ್ರತಿಭಟನೆಯ ನಾಯಕತ್ವವನ್ನು ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು, ಬೆಂಗಳೂರು ಉತ್ತರ ಲೋಕಸಭಾ ಸದಸ್ಯರಾಗಿರುವಂತ ಸನ್ಮಾನ್ಯ ಸದಾನಂದ ಗೌಡರ ಒಂದು ನಾಯಕತ್ವದಲ್ಲಿ ನಮ್ಮೆಲ್ಲ ಶಾಸಕರು, ವಿಧಾನ ಪರಿಷತ್ತಿನ ಹಾಗೂ ವಿವಿಧ ನಾಯಕರ ಒಂದು ನಾಯಕತ್ವದಲ್ಲಿ ಇವತ್ತಿನ ಈ ಪ್ರತಿಭಟನಾ ಕಾರ್ಯಕ್ರಮ ಜರುಗುತ್ತಿದೆ. ಆತ್ಮೀಯರೇ, ಈಗಾಗಲೇ ನಮ್ಮೆಲ್ಲ ನಾಯಕರುಗಳು ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡಿದ್ದಾರೆ. ಯಾವ ರೀತಿ ಕಾಂಗ್ರೆಸ್ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದಲೂ ಯಾವ ರೀತಿ ಆಡಳಿತದಲ್ಲಿ ಎಡವಟ್ಟು ಆಗ್ತಿರುವಂತದ್ದು ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಈ ಸರ್ಕಾರ ಎಡವಟ್ಟನ್ನು ಮಾಡ್ತಿರುವಂತದ್ದು, ಕೆಲವೊಂದು ಕಡೆ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು, ಇಷ್ಟೆಲ್ಲ ಆಡಳಿತ ಅನುಭವ ಇದ್ದರು, ಹಲವಾರು ವರ್ಷದ ಅನುಭವ ಇದ್ದರು, ಸಾಕಷ್ಟು ಪರಿಣಿತಿ ಇದ್ದರು, ಜನ ಇವರಿಗೆ ಬಹಳ ದೊಡ್ಡ ಬಹುಮತವನ್ನು ಕೊಟ್ಟಿದ್ದಾರೆ. 34 ವರ್ಷದಲ್ಲಿ ಎಂದು ಕಾಣದಂತ ಬಹುಮತವನ್ನ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ. ಈ ಆಶೀರ್ವಾದಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಡ್ತಿರುವಂತ ಗೌರವ ತಾವೆಲ್ಲ ನೋಡ್ತಾ ಇದ್ದೀರ. ಯಾವ ರೀತಿ ಜನ ಆಶೀರ್ವಾದವನ್ನ ಮಾಡಿದ್ದಾರೆ, ಇವ್ರಿಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ, ಬೆಂಬಲವನ್ನ ಕೊಟ್ಟಿದ್ದಾರೆ, ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಇವತ್ತು ಜನರಿಗೆ ಕೆಲವು ಭಾಗ್ಯಗಳನ್ನ ತೋರಿ, ನಾಮಕಾವಸ್ಥೆಗೆ ಕೆಲವು ಭಾಗ್ಯಗಳನ್ನ ತೋರಿಸಿ, ನಿಮಗೆ ಕೆಲವು ಭಾಗ್ಯ ಮಾತ್ರ ಮುಖ್ಯವಾಗಿರುವಂತಹ ದೊಡ್ಡ ಭಾಗ್ಯ ಆಡಳಿತದಲ್ಲಿರುವಂತಹ ಈ ಕಾಂಗ್ರೆಸ್ ಸರ್ಕಾರದಲ್ಲಿರುವಂತಹ ಮುಖ್ಯಮಂತ್ರಿಗಳಿಂದ ಹಿಡಿದು ಮಂತ್ರಿಗಳಿಂದ ಹಿಡಿದು ವಿವಿಧ ಅಧಿಕಾರಿಗಳು ಎಲ್ಲರೂ ಇಡೀ ರಾಜ್ಯವನ್ನ ಇವತ್ತು ಲೂಟಿ ಮಾಡುವಂತ ಕಾರ್ಯದಲ್ಲಿ ಇವತ್ತು ಸಂಪೂರ್ಣವಾಗಿ ತೊಡಗಿರುವಂತಹ ಆಪಾದನೆ ಪ್ರತಿನಿತ್ಯ ನಾವು ಕೇಳ್ತಿರುವಂತದ್ದಿದೆ. ನೀವು ಎಷ್ಟು ಬೇಕಾದ್ರೆ ಹೇಳಿ, ಏನ್ ಬೇಕಾದ್ರೆ ಹೇಳಿ, ನಾವು ಮಾಡೋದು ಮಾಡ್ತೀವಿ. ನಾವು ಇದು ಯಾವುದಕ್ಕೂ ಸೂಕ್ಷ್ಮರಲ್ಲ, ಇದಕ್ಕೆ ಯಾವುದಕ್ಕೂ ಲೆಕ್ಕ ಇಟ್ಟಿಲ್ಲ. ನಾವು ಬಂದಿರೋದೇ ಈ ರಾಜ್ಯವನ್ನ ಲೂಟಿ ಮಾಡಲಿಕ್ಕೆ, ನಮ್ಮ ಸ್ವಾರ್ಥ ರಾಜಕೀಯವನ್ನ ಮಾಡಲಿಕ್ಕೆ, ನಮ್ಮ ದಾಹ, ನಮ್ಮ ಅಧಿಕಾರದ ದಾಹದಿಂದಾಗಿ ಇಡೀ ರಾಜ್ಯವನ್ನೇ ಲೂಟಿ ಮಾಡಲಿಕ್ಕೆ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇಂಥ ಅವಕಾಶವನ್ನ ಬಿಡೋಲ್ಲ ಅನ್ನಂತ ಬಹಳ ಸ್ಪಷ್ಟವಾಗಿ ಪ್ರತಿನಿತ್ಯ ಪ್ರತಿಯೊಂದು ಕಾರ್ಯದಲ್ಲಿ ತೋರ್ತಿರುವಂತ ಇವತ್ತು ಅಧಿಕಾರದಲ್ಲಿರುವಂತ ಮುಖ್ಯಮಂತ್ರಿ, ಇಡೀ ತಂಡ, ಇಡೀ ಎಲ್ಲ ಮಂತ್ರಿಗಳು ಈ ದಿಕ್ಕಿನಲ್ಲಿ ತೊಡಗಿದ್ದಾರೆ. ಹಾಗಾಗಿ ಪ್ರತಿನಿತ್ಯ ನೀವು ಎಷ್ಟೇ ಆಪಾದನೆ ಮಾಡಿ, ನೀವೇನ್ ಆಪಾದನೆ ಮಾಡ್ರು, ನಾನು ಅದಕ್ಕೇನು ಉತ್ತರ ಕೊಡಲ್ಲ, ನಾನು ಉತ್ತರ ಕೊಡಲ್ಲ, ನಾನು ಉತ್ತರ ಕೊಡಲ್ಲ, ನಾವು ಭ್ರಷ್ಟಾಚಾರಿಗಳಲ್ಲ ಅಂತ ಏನಿವತ್ತು ಬಂಡತನದ ಉತ್ತರವನ್ನ ಕೊಡ್ತಾ ಇದ್ದಾರೆ, ನಿಜಕ್ಕೂ ದುಃಖಕರ. ಇವತ್ತಿಷ್ಟು ಅನುಭವ ಇರುವಂತ ವ್ಯಕ್ತಿಗಳು ಯಾವ ರೀತಿ ರಾಜ್ಯವನ್ನ ಗುತ್ತಿಗೆದಾರರಿಂದ, ಬಿಲ್ಡರ್ಗಳಿಂದ, ಅಧಿಕಾರಿಗಳಿಂದ ಯಾವ ರೀತಿ ಹಣವನ್ನ ಲೆಕ್ಕವಿಲ್ಲದೆ ಮನ ಬಂದಂತೆ ಪ್ರತಿ ಹಂತದಲ್ಲೂ ಹಣವನ್ನ ಪಡೆದೆ ಏನೇ ಸರ್ವಿಸ್ ಕೊಡಬೇಕು ಅಂದ್ರು ಹಣ ಕೊಟ್ಟರೆ ಮಾತ್ರ ನಾವು ಸರ್ವಿಸ್ ಕೊಡ್ತೀವಿ ಅನ್ನೋಂತ ಸ್ಪಷ್ಟ ನಿಲುವನ್ನ ತಗೊಂಡು, ಈ ರೀತಿ ಏನೇ ಬಾಕಿ ಇದ್ರು ಹಣ ಪಡೆದೆ ನಾವು ಏನೇ ಕೆಲಸವನ್ನ ಈ ಸರ್ಕಾರದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಮಾಡ್ತೀವಿ ಅಂತ ಇವತ್ತು ಸ್ಪಷ್ಟವಾಗಿ ಇವತ್ತು ತಮ್ಮ ಕಾರ್ಯಗಳ ಮೂಲಕ ವ್ಯಕ್ತವನ್ನ ಮಾಡ್ತಿದ್ದಾರೆ. ಈಗೇನು ಇತ್ತೀಚೆಗೆನೆ ತಾವೆಲ್ಲ ನೋಡಿದಾಗ ಇತ್ತೀಚೆಗೆ ನಡೆದಂತ ಐಟಿ ದಾಳಿ, ನಾವು ಯಾಕೆಂದ್ರೆ ಆಪಾದನೆ ಮಾಡ್ತಾನೆ ಇತ್ತು. ಈ ರೀತಿ ಭ್ರಷ್ಟಾಚಾರ ನಡೀತಿದೆ, ಎಲ್ಲಿದೆ ಸಾಕ್ಷಿ, ಎಲ್ಲಿದೆ ನಿಮ್ಮ ಹತ್ರ ಸಾಕ್ಷಿ, ಎಲ್ಲಿ ಹಣ ಪಡೆದಿವಿ ಸಾಕ್ಷಿ ಕೊಡಿ ಅಂತ ಕೇಳ್ತಾ ಇದ್ರು. ಇವತ್ತು ನೇರವಾಗಿ ಇವತ್ತೇನು ಕೆಲವು ಏನ್ ಟಿಪ್ ಆಫ್ ದ ಐಸ್ಬರ್ಗ್, ಕೆಲವು ಮೇಲ್ನೋಟಕ್ಕೆ ಸಿಕ್ಕಿರುವಂತದ್ದು, ಇವತ್ತು 92 ಕೋಟಿ ಸಿಕ್ಕಿರುವಂತದ್ದು ಮೇಲ್ನೋಟದಲ್ಲಿ ಕೆಲವು ಜಾಗದಲ್ಲಿ ಮಾತ್ರ. ಆದ್ರೆ ಭ್ರಷ್ಟಾಚಾರ ಆಗಿರೋದು 100,000,000,000 ಕೋಟಿ, ಕೆಲವೇ 4 ತಿಂಗಳಲ್ಲೇ 1,000,000,000 ಕೋಟಿಯನ್ನ ಲೂಟಿಯನ್ನ ಮಾಡಿದ್ದಾರೆ. ಇವತ್ತು 92 ಕೋಟಿ ಹಣ ಸಿಕ್ಕಿದಾಗ ಹೇಳ್ತಾರೆ, ಈ ಹಣ ನಮ್ಗೇನ್ ಸಂಬಂಧ ಇಲ್ಲ, ಈ ಹಣ ನಮ್ ಸಂಬಂಧ ಅಲ್ಲ, ಅವರೆಲ್ಲ ಬಿಜೆಪಿ ಗುತ್ತಿಗೆದಾರರು. ಎಷ್ಟು ಬಣ್ಣತನ ನೋಡಿ, ಆಯ್ತು ಬಿಜೆಪಿ ಗುತ್ತಿಗೆದಾರರು, ತನಿಖೆ ಮಾಡಿ ಸ್ವಾಮಿ, ಸಿಬಿಐಗೆ ವಹಿಸಿ,
ಸಿಬಿಐಗೆ ವಹಿಸಿ ಅಂದ್ರೆ ನನಗೆ ತನಿಖೆ ಬೇಡ, ತನಿಖೆ ಬೇಡ. ಮುಖ್ಯಮಂತ್ರಿ ಹೇಳೋದು ನನಗೆ ತನಿಖೆ ಬೇಡ, ತನಿಖೆ ಹೇಳಿ ಸ್ವಾಮಿ. ಕಣ್ಣು ಮುಂದೆನೆ ಇಷ್ಟು ದೊಡ್ಡ ಭ್ರಷ್ಟಾಚಾರದ ಹಣವನ್ನ ಯಾವ ವ್ಯಕ್ತಿಗಳ ಮನೆಯಲ್ಲಿ ದುಡ್ಡು ಸಿಕ್ಕಿದೆಯೋ ಅವ್ರಿಗೂ ಕುತ್ತಿಗೆಗೂ ಸಂಬಂಧ ಇಲ್ಲ. ಆ ಹಣದ ಮೂಲ ಎಲ್ಲಿದ್ದು, ಯಾರ ಹಣ ಅಂತ ತಿಳಿಸಿದ್ರೆ ಈ ಮುಖ್ಯಮಂತ್ರಿಗೆ ಉತ್ತರ ಕೊಡುವಂತ ಶಕ್ತಿನೂ ಇಲ್ಲ, ಅಥವಾ ಅವರ ಉದ್ದೇಶನೂ ಇಲ್ಲ. ಈ ರೀತಿ ಬಂಡತನದಲ್ಲಿ ನಡ್ಕೊಳ್ತಿರುವಂತ ಒಬ್ಬ ವ್ಯಕ್ತಿ ಅಂದ್ರೆ ಇವತ್ತಿನ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯನವರಿಗೆ ಇವತ್ತು ಮಾತೇ ಬರ್ತಿಲ್ಲ. ಮೊದಲು ಪಂಚೆ ಎತ್ಕೊಂಡಿದ್ರೆ ಎತ್ಕೊಂಡಿದ್ದು ಪಂಚೆ ಎತ್ಕೊಂಡು ಬಿಸಿಎಂ 40% ಈಗೆಲ್ಲಿದ್ದೀರ ಸ್ವಾಮಿ? ಈಗೆಲ್ಲೋ ಬಿಡಿದೆ ನಿಮ್ ಧ್ವನಿ, ಧ್ವನಿ ಎಡಗೋಗಿದ್ಯಾ? ಎಲ್ಲಿದ್ದೀರಾ ಅಂತ ಕೇಳಬೇಕಾಗಿದೆ. ಇವತ್ತು ನಿಮ್ಮ ಬಾಯಲ್ಲಿ ಉತ್ತರ ಇಲ್ಲ, ಒಂದು ಮಾತು ನೈತಿಕತೆ ಇಲ್ಲ. ದೊಡ್ಡ ದೊಡ್ಡ ಮಾತನ್ನ ಹೇಳಿದವರು ನೀವು. ಇವತ್ತೇನಾರ ನಿಮ್ಗೆ ಧ್ವನಿ ಇದೆಯಾ? ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನಾನು ಅಯ್ಯಿಂದ, ನಾನು ಬ್ಯಾಕ್ವರ್ಡ್ ಕ್ಲಾಸ್, ನಾನು ಈ ರೀತಿ ಬಡವರ ಧ್ವನಿ, ಬಡವರ ರಕ್ತ ಇರ್ತಿರುವಂತ ಒಬ್ಬ ಮುಖ್ಯಮಂತ್ರಿ ರಾಜ್ಯದ ಇತಿಹಾಸದಲ್ಲಿ ಏನಾದ್ರು ಇದ್ರೆ ಅದು ಸಿದ್ದರಾಮಯ್ಯ ಅಂತ ಇವತ್ತು ಕಡೆಖಂಡಿತವಾಗಿ ನಾವು ಹೇಳಬಹುದು. ಇವತ್ತು ರಾಜ್ಯದ ಜನತೆ ನಿಮ್ಮನ್ನು ಇಷ್ಟು ಪ್ರೀತಿಸಿ ಇಷ್ಟು ಗೌರವವನ್ನು ಕೊಟ್ಟಿದ್ದಾರೆ. ಇವತ್ತು ನಿಮ್ಮ ಕುಟುಂಬ ಬಿಟ್ರೆ ನಿಮ್ಮ ಕುಟುಂಬಕ್ಕೆ ಸೀಮಿತ, ನಿಮ್ಮ ಮಕ್ಕಳಿಗೆ ಸೀಮಿತ, ರಾಜ್ಯದ ಇಡೀ ಜನರ ರಕ್ತವನ್ನ ಇರಿ. ನಿಮ್ಮ ಮನೆಯನ್ನ ಬೆಳೆಸ್ಕೋಬೇಕು, ನಿಮ್ಮ ಸಂಪಾದನೆ ಚೆನ್ನಾಗಿರ್ಬೇಕು, ನಿಮ್ಮ ಸಿರಿವಂತಿಕೆ ಚೆನ್ನಾಗಿರ್ಬೇಕು. ಇನ್ನ 100 ತಲೆಮಾರಿಗೂ ಬೇಕಾಗಿರೋ ಹಣವನ್ನ ಮಾಡಿ ಯಾರಿಗೆ ಮಾಡ್ತಿರ್ರಿ? ಜನ ಕೊಟ್ಟಿರೋ ಪ್ರೀತಿಗೆ ಒಂದು ಕಿಂಚಷ್ಟು ಗೌರವನ ಕೊಡಿ. ಈ ರೀತಿ ಜನ ನಿಮ್ಗೆ ಇಷ್ಟು ಬೆಂಬಲ ಕೊಟ್ಟಿದ್ದಾರೆ. ನೀವೇನು ಸಿದ್ದರಾಮಯ್ಯನವ್ರು ಏನಾಗಿದ್ರಿ? ಮುಖ್ಯಮಂತ್ರಿ ಜನ ನಾಯಕ ನಿಮ್ಮನ್ನು ಮಾಡಿದ್ದಾರೆ, ಅದಲ್ದ್ರೆ ನೀವೇನ್ ಹೇಳಿ? ಜನರ ಆಶೀರ್ವಾದ ಬಿಟ್ರೆ ನೀವೇನ್ರಿ? ಬಹಳ ವಿಶ್ವಾಸಿ ವಕೀಲರ, ವ್ಯಾಪಾರಿನ, ಏನ್ ನೀವು? ಇವತ್ತು ಜನ ಆಶೀರ್ವಾದ ಮಾಡಿದ್ದಾರೆ, ನೀವು ಮಾಡ್ತಿರೋದೇನು? ಬರೀ ರಾಜಕೀಯ, ಬರೀ ಸುಳ್ಳು, ಬಣ್ಣತನ, ಸುಳ್ಳು ಹೇಳಿ ರಾಜ್ಯದ ಜನತೆಗೆ ಅನ್ಯಾಯವನ್ನ ಮಾಡ್ತಿದ್ದೀರಾ. ಇಷ್ಟೊಂದು ಪವಿತ್ರವಾಗಿರೋ ಸ್ಥಾನ ಮುಖ್ಯಮಂತ್ರಿ ಸ್ಥಾನ ಅಂದ್ರೆ ಪವಿತ್ರವಾಗಿರುವಂತ ಒಂದು ಸ್ಥಾನ. ಆ ಸ್ಥಾನಕ್ಕೆ ಚ್ಯುತಿ ಬರೋ ರೀತಿಯಲ್ಲಿ, ಅಗಲರುವ ತರೋ ರೀತಿಯಲ್ಲಿ ಜನಕ್ಕೆ ದ್ರೋಹವನ್ನು ಮಾಡ್ತಿರೋಂತ ಒಬ್ಬ ವ್ಯಕ್ತಿ ಅಂದ್ರೆ ಅದು ಕರ್ನಾಟಕದಲ್ಲಿ ಅವರ ಪಕ್ಷದವರೇ, ಅವರ ಶಾಸಕರು ಹೇಳ್ತಾರೆ ಕರ್ನಾಟಕ ಕಮ್ಮನ ಮಾಡಬೇಡಿ, ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕಮ್ಮನ ಮಾಡಿ. ಅರೆ, ಕರ್ನಾಟಕ ನಮ್ಮ ತಾಯಿಯ ಭುವನೇಶ್ವರಿ ಮಕ್ಕಳು, ನಾವು ಕರ್ನಾಟಕ ಕಮ್ಮನ ಮಾಡಬೇಡಿ ಅಂತ ಅವ್ರ ಪಕ್ಷ ಶಾಸಕರು ಹೇಳ್ತಾರೆ. ನಿಮ್ಗೇನಾದ್ರು ನಾಚಿಕೆ ಇದೆಯಾ? ಇಷ್ಟು ದೊಡ್ಡದಾಗಿ ಮಾತಾಡ್ತಿರಲ್ಲ, ಎದೆ ಒಪ್ಪಿಸ್ಕೊಂಡು ಮಾತಾಡ್ತೀರಾ? ನಿಮ್ಗೇನ ರಾಜಕೀಯ ಜನ ನಿಮ್ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ ಕರ್ನಾಟಕ ಕಮ್ಮನ ಮಾಡಬೇಡಿ, ಬೇಕಾದ್ರೆ ಕಾಂಗ್ರೆಸ್ ಪಕ್ಷ ಕಮ್ಮನ ಮಾಡಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ್ರು ನಿಮ್ಗೆ ನಾಚಿಕೆ ಇಲ್ವಲ್ಲ? ನೀವೇನ್ ವ್ಯಕ್ತಿಗಳು, ಏನ್ ಬಂಡತನ, ಯಾವ ಉದ್ದೇಶಕ್ಕೆ ಬಂದಿದ್ದೀರಾ, ಯಾವ ಘನ ಕಾರ್ಯಕ್ಕೆ ಬಂದಿದ್ದೀರಾ? 4 ತಿಂಗಳಲ್ಲಿ 46 ಅವತಾರ ಬಾಯೇ ಬರ್ತಿಲ್ಲ. ಎಲ್ಲಿದ್ದಾರೆ? ಏನಾದ್ರು ಬಾಯ್ ಕೊಡ್ತಿದ್ದಾರ? ಮಾಧ್ಯಮ ಉದ್ದೇಶಿಸಿ ಮಾತಾಡ್ತಾರ? ಮಾಧ್ಯಮನ ನೋಡ್ರೆ ಓಡೋಗ್ತಾರೆ. ಇನ್ನೊಂದು ಪ್ರೂವನ್ ಕೇಸ್, ಉಪ ಮುಖ್ಯಮಂತ್ರಿ, ಅವ್ರಿಗೆ ಗೊತ್ತಿರೋದು ಒಂಥರ ಬ್ರ್ಯಾಂಡೆಡ್. ನೀವೇನಾದ್ರು ಹೇಳ್ಕೊಳ್ಳಿ, ನಾನು ಆಲ್ರೆಡಿ ಬ್ರ್ಯಾಂಡೆಡ್, ಏನು ತೊಂದರೆ ಇಲ್ಲ. ನೀವೇನು ಹೇಳ್ಕೊಂಡ್ರು ಪರವಾಗಿಲ್ಲ, ನನಗೆ ಆಲ್ರೆಡಿ ಪಟ್ಟ ಬಂದ್ಬಿಟ್ಟಿದೆ. ಆ ಪಟ್ಟದಿಂದ ನೀವಿನ್ನೇನು ಹೇಳಿದ್ರು ಇನ್ನೆಷ್ಟಾಗ್ಬೋದು? ಆಲ್ರೆಡಿ ನಾನು ಅಲ್ಲಿ ಓಟ್ ಬಂದಿದ್ದೀನಿ, ಅಲ್ಲಿ ಹೋಗಿ ಬಂದಿದ್ದೀನಿ, ಇನ್ನೆಷ್ಟಲ್ಲಿ ಹೋದ್ರು ಅಲ್ಲೇ ತಾನೇ ಹೋಗೋದು. ಸೊ ಎಲ್ಲಿ ಹೋದ್ರೇನು ಆ ರೀತಿ ಮನಸ್ಥಿತಿಯಲ್ಲಿ ನಿಂತ್ಕೊಂಡ್ಬಿಟ್ಟಾರೆ. ಸೊ ಆಗ್ಲೇ ಹೋಗಿ ಬಂದಾದ್ಮೇಲೆ ಇನ್ನೆಷ್ಟಲ್ಲಿ ಹೋದ್ರು ಅಷ್ಟೇ. ಸೊ ಇನ್ನ ಹೋಗ್ಬೇಕಾಗಿರೋರು, ಮಾಡಬೇಕಾಗಿರೋರು, ಈ ರೀತಿ ನಮ್ಮ ಕರ್ನಾಟಕದ 6.5 ಕೋಟಿ ಜನರು ಕನ್ಸನ್ನ ಭಗ್ನವನ್ನ ಮಾಡ್ತಾ ಇದ್ದೀರಾ. ನೀವೇನಾರ ಹಾಳಾಗೋಗಿ, ನಿಮ್ ಕೈನಲ್ಲಿ ಆಗಲ್ವಾ ಬಿಟ್ಟೋಗಿ? ಜನರು ಅಮಾಯಕ ಜನರು, ಕೊಲೆ ಕಗ್ಗೊಲೆ, ಕತ್ತಲ ಭಾಗ್ಯ, ಕತ್ತಲು ಪವರ್. ಪವರ್ ಯಾಕಪ್ಪ ಇಲ್ಲ ಅಂದ್ರೆ ಪವರ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಪವರ್ ಸರ್ಪ್ಲೈ ಸ್ಟೇಟ್. ಇವ್ರು ಬರ್ತಾನೆ ಮಳೆ ಇಲ್ಲ, ಬರ್ತಾನೆ ಕರೆಂಟ್ ಇಲ್ಲ. ದರಿದ್ರದ ಸಂಕೇತ ಅಂದ್ರೆ ಆ ಕಾಂಗ್ರೆಸ್ ಪಕ್ಷ ಅಂತ. ದರಿದ್ರದ ಸಂಕೇತ ಕಾಂಗ್ರೆಸ್ ಪಕ್ಷ. ಕತ್ಲೆ ಕೊಡ್ತಾರೆ, ಪವರ್ ಕಟ್ ಕೊಡ್ತಾರೆ, ನೀರಿಲ್ಲ, ಕಷ್ಟ, ಅಸಹಾಯಕತೆ, ಎಲ್ ನೋಡ್ರು ಭ್ರಷ್ಟಾಚಾರ, ಇಂತ ಲೂಟಿ ಭಾಗ್ಯ ಕೊಡುವಂತ ಈ ಕಾಂಗ್ರೆಸ್ ಅವರು, ಲೂಟಿ ಮಾಡುವಂತವ್ರು ಕಾಂಗ್ರೆಸ್ನವರು. ಅವ್ರು ಹೇಳ್ತಾರೆ ಕಾಂಗ್ರೆಸ್ ಹೈಕಮಾಂಡ್ 1 ಪೈಸಾ ಕೇಳಿಲ್ಲ. ಇವತ್ತಿನ ನಿನ್ನೆ ಹೇಳಿಕೆ ಸಿದ್ದರಾಮಯ್ಯನವ್ರದ್ದೇನು 1 ಪೈಸಾ ಕೇಳಕ್ಕೂ ನಮಗೂ ಗೊತ್ತು.
ನಿಮ್ಮಲ್ಲಿ ಒಂದ್ ಪೈಸಾ ಕೇಳಲ್ಲ ಅವರೇನು ಒಂದ್ ಪೈಸಾ ಕೇಳಕ್ಕೆ ಭಿಕ್ಷುಕರ ದೊಡ್ಡ ಭಿಕ್ಷುಕರು ಕೋಟಿ 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 ಅದನ್ನ ಹೇಳ್ತಿರ್ತಲ್ಲ ಸಿದ್ದರಾಮಯ್ಯರು ಬಾರಿ ಸ್ಟೈಲ್ ಆಗಿ ಹೇಳ್ತಾರೆ ಕೋಟಿ 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 ಆ ಕೋಟಿಗಳನ್ನ ಹೇಳೋ ಅಂತದನ್ನ ಈಗ ಹೇಳಿ ಎಲ್ಲಾ ಪ್ರೀ ಕೇಸಸ್ ಲೂಟಿನೇ ಮಾಡ್ತಾ ಇದ್ದೀರಾ ಮೊದಲೇ ಹೇಳ್ದು ಕಾಂಗ್ರೆಸ್ ಬಂದ್ರೆ ಎಟಿಎಂ ಸರ್ಕಾರ ಕರ್ನಾಟಕವನ್ನ ಲೂಟಿ ಮಾಡ್ತಾರೆ ಅಂತ ಅದಕ್ಕೆ ಪ್ರತಿನಿತ್ಯ ಮಾಡ್ತಿದ್ದಾರೆ ಇವತ್ತೆಲ್ಲ ಅಭಿವೃದ್ಧಿ ಅಂತ ಸಂಪೂರ್ಣವಾಗಿ ನಿಂತು ಹೋಗಿದೆ ಬೆಂಗಳೂರಿನಲ್ಲಿ ಗುಂಡಿ ಭಾಗ್ಯ ಕೊಟ್ಟಿರುವಂತವರು ಗುಂಡಿ ಭಾಗ್ಯ ಕತ್ತಲ ಭಾಗ್ಯ ಎಲ್ಲಾ ರೀತಿ ಸಮಸ್ಯೆಗಳನ್ನು ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಡಿ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾರೆ ದಾರಿದ್ರ್ಯದ ಸಂಕೇತ ಅಭಿವೃದ್ಧಿ ಇಲ್ಲ ಈ ರೀತಿ ಶಿಕ್ಷಣದಲ್ಲೂ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಹಿಂದೆ ಪಡೆದು ಶಿಕ್ಷಣದಲ್ಲೂ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡ್ಕೊತಾರೆ ಅಂತ ಅದಕ್ಕೂ ಕಲ್ಲಾಗ್ತಾರೆ ಅಲ್ಲೂ ಅಡಚಣೆ ಮಾಡಲ್ಲ ಮಾಡೋರ್ಗೂ ಬಿಡಲ್ಲ ಇವರು ಮಾಡಲ್ಲ ಅವರ ಸ್ವಂತಕ್ಕೆ ಅವರ ಸ್ವಂತ ಕಾಲ ಮೇಲೆ ನಿಂತು ಬದುಕಿನಿದ್ರೆ ಆ ಬದುಕೋರ್ಗೂ ಬಿಡಲ್ಲ ಈ ರೀತಿ ಪ್ರತಿಯೊಂದು ವಿಚಾರದಲ್ಲೂ ಇಡೀ ನಾಡಿಗೆ ಇಡೀ ನಾಡಿಗೆ ಸಂಕಷ್ಟ ದಾರಿದ್ರ ಇಡೀ ಎಲ್ಲ ಶಾಪ ಅವರಿಗೆ ಬರಬೇಕಾದ್ರೆ ಶಾಪ ನಾಡಿಗೆ ತಂದ್ಕೊಳ್ತಾರೆ ಇವರು ಈ ಮುಖ್ಯಮಂತ್ರಿಗಳು ಈ ರಾಜ್ಯ ಈ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರೆಲ್ಲ ಸೇರಿ ಒಟ್ಟಾರೆ ಇವರು ರಾಜ್ಯದಿಂದ ಯಾವಾಗ ತೊಲಗ್ತಾರೆ ಅನ್ನೋದನ್ನ ಯಾವಾಗ ತೊಲಗ್ತಾರೆ ಅನ್ನೋದನ್ನ ಜನ ಬಯಸ್ತಾ ಇದ್ದಾರೆ ಇವರು ಜಲ್ದಿ ತೊಲಗಲಿ ಅಂತ ಬಯಸಿ ಇವತ್ತೇನು ಹಣ ಸಿಕ್ಕಿದೆ ಅದಕ್ಕೆ ಕಾನೂನಾತ್ಮಕವಾಗಿ ಕ್ರಮ ವಹಿಸುವಂತದಾಗಬೇಕು ತನಿಖೆ ಆಗಬೇಕು ತನಿಖೆ ಆಗಬೇಕು ಈ ರಾಜ್ಯ ಸರ್ಕಾರ ಮುಖ್ಯಮಂತ್ರಿಗಳ ಜವಾಬ್ದಾರಿ ನೋಡ್ಕೋಬೇಕು ಇಡಿ ಸಚಿವ ಮಂಡಲ ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತ ಒತ್ತಾಯ ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಎಲ್ಲ ಸಚಿವರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಒತ್ತಾಯವನ್ನು ಮಾಡಿದ ತಕ್ಷಣ ತನಿಖೆಯನ್ನು ಸಹ ಒಪ್ಪಬೇಕು ತನಿಖೆಯನ್ನು ಮಾಡಿಸ್ಬೇಕು ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಈ ಹಣ ಸಿಕ್ಕಿರೋದು ಯಾರ ಹಣ ಅಂತ ಬಯಲಾಗಬೇಕು ಜನ ತಿಳ್ಕೋಬೇಕು ಅಂತ ಮತ್ತೊಮ್ಮೆ ಹೇಳಿ ಏನು ಭ್ರಷ್ಟಾಚಾರದಲ್ಲಿ ತೊಡಗಿರುವಂತ ಈ ಕಾಂಗ್ರೆಸ್ಗೆ ಧಿಕ್ಕಾರ ಧಿಕ್ಕಾರ ನಮಸ್ಕಾರ ಭಾರತ್ ಮಾತಾ ಕೀ ಜೈ।